ಕೊನೆ ಉಸಿರಿನ ತನಕ ನನಗೆ ಫೇವರೇಟ್ ಸ್ಟಾರ್ ಅಂದ್ರೆ ಶಿವಣ್ಣ ಅಂದ್ರು ಮಯೂರಿ. ಯಾವುದೇ ಯುವ ಕಲಾವಿದರು ಯಾವುದೇ ಸ್ಟಾರ್ ಜೊತೆಗೆ ನಟಿಸುವಾಗ ಆ ಚಿತ್ರದ ಸೆಟ್ ನಲ್ಲಿ ಮತ್ತೆ ಆ ಟೈಮ್ ನಲ್ಲಿ ಮಾಧ್ಯಮ ಗೋಷ್ಠಿಗಳಲ್ಲಿ ತಮ್ಮ ಚಿತ್ರದ ತಾರೆನೇ ತಮಗೆ ಫೇವರೇಟ್ ಅಂತ ಹೇಳೋದು ಸಹಜ. ಆದ್ರೆ ಶೂಟಿಂಗ್ ಮುಗಿದು ಚಿತ್ರ ತೆರೆಗೆ ಬಂದ ಮೇಲೂ ಕೂಡ ಅದೇ ಸ್ಟಾರ್ ನನ್ನ ಫೇವರೇಟ್ ಅಂತ ಹೇಳೋದಾದ್ರೆ ಅಲ್ಲಿ ಒಂದು ನೈಜವಾದ ಪ್ರೀತಿ ಅಭಿಮಾನ ಇರೋದು ಸತ್ಯ ಅಂತ ಗೋಚರವಾಗತ್ತೆ. ಅಂತದೊಂದು ಸತ್ಯವನ್ನ ಚಂದನವನದ ಚಿಗರೆ, ಕಂಗಳ ಚೆಲುವೆ, ಮಯೂರಿ ನಮ್ ಜೊತೆ ಹಂಚಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ 57ನೇ ವರ್ಷದ ಜನ್ಮದಿನ ಆಚರಿಸಿಕೊಂಡಿರುವ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಮಯೂರಿ ಮಾತಾಡಿದ್ದಾರೆ. ತಮ್ಮ ಮತ್ತೆ ಶಿವಣ್ಣನ ಜನ್ಮ ದಿನಾಚರಣೆಗಳು ಒಂದೇ ದಿನದ ವ್ಯತ್ಯಾಸದಲ್ಲಿರೋದಾಗಿ ಹೇಳಿಕೊಂಡಿದ್ದಾರೆ. ವಿಕಿಪೀಡಿಯಾದಲ್ಲಿ ತಮ್ಮ ಜನ್ಮ ದಿನಾಂಕ ತಪ್ಪಾಗಿದೆ, ಎಲ್ಲರೂ ಕೂಡ ಅದೇ ದಿನ ಶುಭ ಹಾರೈಸ್ತಾರೆ. ಆದ್ರೆ ಇಲ್ಲಿ ನಾನೇ ನಿಜವಾದ ಡೇಟ್ ತಿಳಿಸಿದ್ದೀನಿ. ಜನ್ಮ ದಿನಾಂಕ ಜೊತೆಗಿರೋದಕ್ಕೆ ಅಷ್ಟೇ ಅಲ್ಲ, ಬೇರೆ ಯಾವ ಯಾವ ಕಾರಣಗಳಿಗೆ ಶಿವರಾಜ್ ಕುಮಾರ್ ಅವರು ತಮಗೆ ತುಂಬಾ ಇಷ್ಟ ಅನ್ನೋದ್ರ ಬಗ್ಗೆ ಮಯೂರಿ ಹೇಳಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ನೀವು ತುಂಬಾ ಮೆಚ್ಚುವ ಸ್ಟಾರ್ ನಟ ಯಾರು ಅಂತ ಕೇಳಿದ್ದಕ್ಕೆ, ಸಾಮಾನ್ಯವಾಗಿ ಪ್ರತಿಯೊಬ್ಬ ಸ್ಟಾರ್ ನಟರು ಕೂಡ ಒಂದೊಂದು ಕಾರಣಕ್ಕಾಗಿ ಪರದೆ ಮೇಲೆ ಇಷ್ಟ ಆಗ್ತಾರೆ. ಆದ್ರೆ ಆಫ್ ಸ್ಕ್ರೀನ್ ವಿಚಾರಕ್ಕೆ ಬಂದ್ರೆ ನಿಜಕ್ಕೂ ಹೇಳ್ತೀನಿ, ನಾನು ನೋಡಿರುವ ಎಲ್ಲಾ ಕಲಾವಿದರ ನಡುವೆ ಕೂಡ ನನ್ನ ಕೊನೆಯ ಉಸಿರಿನ ತನಕ ನನ್ನ ಫೇವರೇಟ್ ಆಗಿ ಉಳ್ಕೊಳ್ಳೋದು ಖಂಡಿತವಾಗಿ ಶಿವಣ್ಣನೇ. ನಿಜವಾಗಿ ಇಂಥ ಸರಳ ವಿರಳ ಪ್ರತಿಭಾವಂತ ನಟನನ್ನ ಪಡೆಯೋಕೆ ನಮ್ಮ ಕನ್ನಡ ಚಿತ್ರರಂಗ ಪುಣ್ಯ ಮಾಡಿದೆ ಅಂತಾನೆ ಹೇಳಬೇಕು ಅಂದ್ರು ಮಯೂರಿ. ಶಿವರಾಜ್ ಕುಮಾರ್ ಅವರು ಮಯೂರಿಗೆ ಅಷ್ಟು ಇಷ್ಟ ಆಗೋಕೆ ಕಾರಣ ಏನು ಅಂತ ಕೇಳಿದ್ರೆ, ಕನ್ನಡ ಚಿತ್ರರಂಗಕ್ಕೆ ಒಂದು ಪರ್ಯಾಯ ಪದ ಅನ್ನುವಂತೆ ಗುರುತಿಸಿಕೊಂಡವರು ಡಾಕ್ಟರ್ ರಾಜ್ಕುಮಾರ್. ಅಂತ ಲೆಜೆಂಡ್ ಜೊತೆ ಭೇಟಿಯಾಗೋ ಅವಕಾಶ ನನಗೆ ಸಿಗ್ಲಿಲ್ಲ. ಆದ್ರೆ ಅವ್ರ ಮಗ ಮಾತ್ರವಲ್ಲದೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಬೇಡಿಕೆಯ ಸ್ಟಾರ್ ಆಗಿ ಗುರುತಿಸಿಕೊಂಡಿರೋರು ಶಿವರಾಜ್ ಕುಮಾರ್. ಮಾತ್ರವಲ್ಲ, ಬಾಲ್ಯದಿಂದಲೇ ಶಿವಣ್ಣನ ಎನರ್ಜಿ, ಸರಳತೆಯ ಬಗ್ಗೆ ಹಲವಾರು ಕಥೆಗಳನ್ನ ಕೇಳಿದ್ದೆ, ಅವೆಲ್ಲವೂ ನನ್ನ ತುಂಬಾ ಇಂಪ್ರೆಸ್ ಮಾಡಿದ್ವು. ಈ ಎಲ್ಲಾ ಕಾರಣಗಳಿಂದ ಶಿವಣ್ಣ ನನಗೆ ತುಂಬಾ ಫೇವರೇಟ್. ಜೊತೆಗೆ ನನ್ನ ಮತ್ತೆ ಅವರ ಬರ್ಡೇಗಳು ಕೂಡ ಒಂದೇ ದಿನದ ವ್ಯತ್ಯಾಸದಲ್ಲಿದೆ. ಎಲ್ಲಾ ಕಾರಣಗಳಿಂದ ಶಿವಣ್ಣ ಅಂದ್ರೆ ತುಂಬಾ ಇಷ್ಟ ಅಂದ್ರು ಮಯೂರಿ. ಇನ್ನು ಮಯೂರಿ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಇನ್ನಷ್ಟು ಹೇಳ್ತಾರೆ. ಮೊದಲ ಭೇಟಿಯಿಂದಾನೇ ಅವ್ರ ಬಗ್ಗೆ ಕೇಳಿದ್ದೆಲ್ಲಾನು ನಿಜ ಅಂತ ಅರ್ಥವಾಗಿದೆ. ಆದ್ರೆ ನಾನ್ ಕಂಡಂತೆ ಅವ್ರಿಗೊಂದು ವಿಶೇಷ ಗುಣ ಇದೆ, ಅವ್ರು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಿಜ, ಇತರರ ಮುಂದೆ ತಮ್ಮ ಬಗ್ಗೆ ಹೇಳ್ಕೊಳ್ಳೋದಿಲ್ಲ ಅನ್ನೋದು ಕೂಡ ಸತ್ಯ. ಆದ್ರೆ ಶಾರ್ಟ್ ಆದ್ಮೇಲೆ ಸೆಟ್ ನಲ್ಲಿ ತಮ್ಮನ್ನ ತಾವೇ ಮೆಚ್ಕೋತಾರೆ. ಮಾನಿಟರ್ ನೋಡಿ ತಮ್ಮ ನಟನೆಯನ್ನ ಕೂಡ ತಾವೇ ಆಸ್ವಾದಿಸ್ತಾರೆ. ನಾವು ಕೂಡ ಅವ್ರ ಜೊತೆಗಿದ್ರೆ ನೋಡಿ ಏನ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾನೆ ಶಿವಣ್ಣ ಅಂತ ನಗೋರು. ನಿಮ್ಗೆ ಇದು ತಮಾಷೆ ಅನ್ನಿಸಬಹುದು, ಆದ್ರೆ ಟೇಕ್ ಗೆ ಮುಂಚೆ ಕನ್ನಡಿ ತೋರಿಸಿದ್ರು ಸಹ ಅದನ್ನೊಮ್ಮೆ ನೋಡಿ ನೀನ್ ಬಿಡು ಸೂಪರ್ ಆಗಿದ್ಯಾ ಅಂತ ನಗೋರು. ನಿಜಕ್ಕೂ ಇದ್ರಲ್ಲಿ ಒಂದು ಆತ್ಮವಿಶ್ವಾಸದ ಔಷಧ ಇದೆ ಅಂತಾನೆ ನನ್ನ ಅಭಿಪ್ರಾಯ. ಯಾಕಂದ್ರೆ ಸದಾ ಪಕ್ಕದವರ ಊಟದ ತಟ್ಟೆನೆ ಅದ್ಭುತ ಅಂತ ಕೊರಗೋರ್ ನಡುವೆ ಶಿವಣ್ಣನ ತರ ಸೆಲ್ಫ್ ಬೂಸ್ಟಿಂಗ್ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು ಅಂತಾರೆ ಮಯೂರಿ. ಇನ್ನು ಮಯೂರಿಗೆ ಮತ್ತೊಂದು ಪ್ರಶ್ನೆ ಕೇಳಲಾಗಿತ್ತು. ರುಸ್ತಮ್ ಸಿನಿಮಾ ಚಿತ್ರೀಕರಣದ ವೇಳೆ ಅವ್ರ ಜೊತೆಗೆ ನಡೆದ ಏನಾದ್ರೂ ಅವಿಸ್ಮರಣೀಯ ಘಟನೆಗಳು ಇವ್ಯಾ ಅಂತ. ಅದಕ್ಕೆ ಮಯೂರಿ ಏನ್ ಹೇಳಿದ್ರು ಗೊತ್ತಾ, ನನ್ನ ಮತ್ತೆ ಶಿವಣ್ಣನ ಭೇಟಿ ಜೊತೆಯಾಗಿ ನಟಿಸುವ ಸಂದರ್ಭಕ್ಕೆ ಕಾರಣವಾಗಿದ್ದು ರುಸ್ತಮ್ ಸಿನಿಮಾ ಅನ್ನೋದನ್ನ ಹೇಳಲೇಬೇಕು. ರುಸ್ತಮ್ ಸಿನಿಮಾ ಸೆಟ್ ನಲ್ಲಿ ಇದ್ದಂತಹ ಮತ್ತೊಬ್ಬ ಆಕರ್ಷಣೆ ಬಾಲಿವುಡ್ ನಟ ವಿವೇಕ್ ಒಬ್ರಾಯ್ ಅವರು. ಶಿವಣ್ಣನ ಮೇಲೆ ರಾಜ್ಕುಮಾರ್ ಫ್ಯಾಮಿಲಿಯ ಮೇಲೆ ಇಟ್ಟಿರುವಂತಹ ಅಭಿಮಾನ ಎದ್ದು ಕಾಣ್ತಿತ್ತು. ಮಾತ್ರವಲ್ಲ, ಅವರೇ ಒಂದು ಘಟನೆ ಬಗ್ಗೆ ಕೂಡ ಹೇಳ್ಕೊಂಡ್ರು. ಅವ್ರ ಮಾವ ಜೀವರಾಜ್ ಆಳ್ವ ಕರ್ನಾಟಕದ ರಾಜಕಾರಣಿಯಾಗಿದ್ದ ಕಾರಣ ಅವರು ಡಾಕ್ಟರ್ ರಾಜ್ ಬಗ್ಗೆ ಮಾತಾಡ್ತಾ ಅವ್ರಿಗೆ ಮುಖ್ಯಮಂತ್ರಿನೇ ಆಗ್ಬಿಡುವಷ್ಟು ಅವಕಾಶಗಳಿದ್ರು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡ್ಲಿಲ್ಲ. ಜನರೇ ನನ್ನ ರಾಜ್ಕುಮಾರ ಮಾಡಿರ್ಬೇಕಾದ್ರೆ ನಾನ್ ಯಾಕೆ ಮಂತ್ರಿ ಆಗ್ಲಿ ಅಂದಿದ್ದನ್ನ ನೆನಪಿಸ್ಕೊಂಡು ಅಚ್ಚರಿ ಪಡ್ತಿದ್ದಾಗೆ ಹೇಳಿದ್ರು. ಸಾಮಾನ್ಯವಾಗಿ ಪ್ರತಿ ಸೀನ್ ಆದ್ಮೇಲೆ ತಾವಾಯ್ತು ತಮ್ ಕೆಲ್ಸ ಆಯ್ತು ಅಂತ ಸುಮ್ನಿರ್ತಿದ್ದ ವಿವೇಕ್ ಒಬ್ರಾಯ್ ಅವರು ಸೆಟ್ ನಲ್ಲಿ ಅಷ್ಟೊಂದು ಬೆರ್ತು ಮಾತಾಡ್ಲಿಕ್ಕೂ ಕೂಡ ಶಿವಣ್ಣನ ವರ್ತನೆಗಳೇ ಕಾರಣ ಅಂದ್ರೆ ಅಚ್ಚರಿ ಇಲ್ಲ ಅಂತ ಮಯೂರಿ ಶಿವಣ್ಣನನ್ನ ಹಾಡಿ ಹೋಗ್ಲಿದ್ದಾರೆ.